ಬೆಳಗಾವಿನಲ್ಲಿರುವಂತಹ ನಮ್ಮ ಕನ್ನಡ ಸೌಧ ವಿಧಾನಸೌಧ ಏನು ಕಟ್ಟಿದ್ದಾರೋ ಒಂದನ್ನು ಶಾವಿಗೆ ಒಣ ಹಾಕಿದ ಒಂದು ಫೋಟೋ ವೈರಲ್ ಆಗಿದೆ. ಗುಡ್. ಮುಖ್ಯದ್ವಾರದ ಮೇಲೆ ಅಲ್ಲೇ ಕೆಲಸ ಮಾಡೋ ಒಂದು ಹೆಣ್ಮಗಳು ಶಾವಿಗೆನ ಒಣಗಾಕಿದಾಳಂತೆ. ಯಾರೋ ಇನ್ನೊಂದು ಯಾರೋ ಅಲ್ಲೇ ಕೆಲಸ ಮಾಡೋ ಹೆಣ್ಮಗಳು ಯಾರೋ ಬಂದು ಆಕೆ ಕೊಟ್ಟಿದ್ದಾರಂತೆ ಶಾವಿಗೆನ. ಅದು ಸ್ವಲ್ಪ ಹಸಿ ಇತ್ತು ಅನ್ನೋ ಕಾರಣಕ್ಕೆ ಆಕೆ ಅಲ್ಲಿ ಒಂದು ದುಪ್ಪಟ ಹಾಕಿಬಿಟ್ಟು ಒಣಗಾಕಿದ್ದಾರೆ. ಸರಿ, ಮಧ್ಯಾಹ್ನ ಅಲ್ಲಿ ಯಾರೋ ಬಂದಿದ್ದಾರೆ ಸೆಕ್ಯೂರಿಟಿ ರಿಲೇಟೆಡ್ನವರು ಬಂದು ಭದ್ರತಾ ಸಿಬ್ಬಂದಿ ಬಂದು ಏಯ್ ಏನಮ್ಮ ಇದು ತೆಗಿಯಮ್ಮ ಇದನ್ನ ಅಂತ ಹೇಳ್ಬಿಟ್ಟು ತೆಗೆಸಿದ್ದಾರೆ. ಬಟ್ ಅಷ್ಟೊತ್ತಿಗಾಗಲೇ ಯಾರೋ ಫೋಟೋ ತೆಗೆದ ಆಗಿದೆ, ಅದು ಹಾಕಿ ಆಗಿದೆ ಚುಚ್ಚಿಕೊಂಡು ಮೊಬೈಲ್ಗೆ, ಅದು ಈಗ ತಿರುಗಾಡುತ್ತಿದೆ. ಇದು ಸುದ್ದಿ. ಐ ಆಮ್ ಸೋ ಹ್ಯಾಪಿ ಇದಾಗಿದೆ ಅಂತ. ಅಟ್ಲೀಸ್ಟ್ ಅದಕ್ಕಾದ್ರೂ ಕೆಲಸ ಬರ್ತಿದೆ. ಅಟ್ಲೀಸ್ಟ್ ಆ ಹೆಣ್ಣು ಮಗಳು ಅಲ್ಲಿ ಭೂತ ಪಿಚಾಚಿನೂ ಹೋಗಲ್ಲ. ಅದನ್ನು ಕಟ್ಟಿದ್ದಂತಹ ಸೌಭಾಗ್ಯಕ್ಕೆ ಆ ಒಮ್ಮ ಅದನ್ನು ಹಾಕ್ಕೊಂಡಿದೆ. ನಿಮ್ಮ ಮನೆ ಗಂಟೇನೋ ಆಯಿತು, ಹಾಕಳೆ ಬಿಡ್ರೆ ಸಂಡಿಯನ ಹಾಕಮ್ಮ ಹೋಗಿ ನಾಳೆ ಅಲ್ಲಿ ಒಳ್ಳೆ ಬಿಸಿಲಿದ್ರೆ. ಆ ಒಳಗಡೆನಲ್ಲಿ ಒಂದು ಐದಾರು ಒಳ್ಳೊಳ್ಳೆ ರೂಮ್ಗಳಿದ್ದಂಗೆ ಇವೆ, ದೊಡ್ಡ ದೊಡ್ಡ ಹಾಲ್ಗಳ ಟೈಪು ಇವೆ. ಯಾಕೆ ಟೆಂಪೊರಲಿ ನಾವಲ್ಲಿ ದನ ಸಾಕಬಾರ್ದು? ಟೆಂಪೊರರಿ ನೀವು ಬಂದಾಗ ಬಿಟ್ಕೊಟ್ರಾಯ್ತು ಕ್ಲೀನ್ ಮಾಡಿ. ಯಾಕಂದರೆ ಈಗ ಬಿ ಜೆ ಪಿಯವ್ರಿಗೆ ಗಂಗಾಜಲನೂ ಇಂಪಾರ್ಟೆಂಟು. ನಾವು ದನ ಸಾಕಿ ಗಂಗಾಜಲದಲ್ಲಿ ಕ್ಲೀನಾಗಿ ತೊಳೆದು ಬಿಟ್ಟು ಕೊಟ್ಬಿಡ್ತೀವಿ. ನಿಮಗೆ ಅಸೆಂಬ್ಲಿ ಹಾಲು ಅಥವಾ ಯಾವುದೋ ಹಾಲುಗಳಿದೆಯಲ್ಲ ಅಲ್ಲೆಲ್ಲ ಕ್ಲೀನಾಗಿ ತೊಳ್ಕೊಡ್ತೀವಿ, ಗಂಗಾಜಲದಲ್ಲೇ ತೊಳ್ಕೊಡ್ತೀವಿ. ನಿಮಗೆ ಕ್ಲೀನಾಗಿ ಇರ್ಬೋದಪ್ಪ ನೀವು, ನಿಮಗೆ ಒಳ್ಳೆಯದು ಆಯಿತು, ಯೂಸು ಮಾಡ್ದಂಗೆ ಆಯಿತು. ಆಮೇಲೆ ಸ್ವಲ್ಪ ಆಚೆ ಸ್ವಲ್ಪ ಹುಲ್ಲು ಪುಲ್ಲೆಲ್ಲ ಚೆನ್ನಾಗಿ ಬೆಳೆಸಿ ಯಾರಿಗೋ ಕಷ್ಟ ಬಿದ್ದವ್ರಿಗೆ ಒಂದು ನಾಲ್ಕು ಜನಕ್ಕೆ ಕುರಿ ತಗೊಂಬಂದು ಮೇಯಿಸ್ಕೊಳ್ಳೋಣ. ಆ ಕೆಲಸಕ್ಕಾದ್ರೂ ಬರಲಿ ಅಂತ ಬರಲಿ. ನಿಮ್ಮ ತಾತ ಮನೆ ದುಡ್ಡ ಒಂದು ಜಾಗವನ್ನು ಮಾಡಿದರೆ ಅದನ್ನು ಹೇಗೆ ಬಳಸ್ಕೋಬೇಕು ಅನ್ನೋಂಥ ಕನಿಷ್ಠ ಪ್ರಜ್ಞೆ ಇಲ್ಲದೆ ಇರೋ ಸರ್ಕಾರಗಳು, ಉಡಾಫೆ ಗಿರಾಕಿಗಳು, ಯಾರಪ್ಪನ ಮನೆದು ಅಂತ ದುಡ್ಡು ತಿನ್ನೋರು ನೀವು, ನಿಮಗೇನಾಗಬೇಕು ಹೇಳಿ? ಒಂದು ದಿನಕ್ಕೆ ಒಬ್ಬ ಮಂತ್ರಿ ತಿಂಗಳಿಗೆ ಒಮ್ಮೆ ಅಲ್ಲೋಗಿ ಕೂತ್ಕೊಳ್ಳ್ರಪ್ಪ ಅಂದರೆ ಕೂರಕ್ಕೆ ತಯಾರಿ ಇಲ್ಲ. 30 ಮಂತ್ರಿಗಳು ದಿನಕ್ಕೊಬ್ಬ ಕೂತರು, ಒಂದು ತಿಂಗಳಿಗೆ ಒಬ್ಬ ಮಂತ್ರಿ ಒನ್ ಡೇ ಕೂರ್ಬೋದು ಅಷ್ಟೇ. ಒಂದು ದಿನ ನಾನು ಕೇಳ್ತಿರೋದು ಇಲ್ಲ. ದ್ಯಾಟ್ ಈಸ್ ನಥಿಂಗ್ ಬಟ್ ಎ ಗೆಸ್ಟ್ ಹೌಸ್ ಕನ್ವರ್ಟೆಡ್ ಇನ್ ಟು ಎ ಬ್ಯೂಟಿಫುಲ್ ಹೋಟೆಲ್. ಯಾರು ಯೂಸ್ ಆರು ಮಾಡಲಿ ನಿಮ್ಮ ಯೋಗ್ಯತೆಗೆ. ಎಸ್, ಟೀಚರ್ಸ್ ಮತ್ತು ವಿದ್ಯಾರ್ಥಿಗಳ ಸಂಬಂಧ ಅಂದರೆ ಅದೊಂಥರ ಅವಿನಾಭಾವ ಸಂಬಂಧ ಇದ್ದಂಗೆ. ಸರ್ಕಾರಿ ಸ್ಕೂಲ್ಗಳಲ್ಲಂತೂ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಅಂದರೆ ದೇವರಿಗಿಂತ ಒಂದು ಕೈ ಮೇಲೆಯೇ ತುಂಬ ಚೆನ್ನಾಗಿ ಹೊಂದ್ಕೊಂಡಿರ್ತಾರೆ. ಕನಕಪುರ ತಾಲೂಕು ಮೇಳಕೋಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹೆಡ್ ಮಾಸ್ಟರ್ ಕೆ ಎಚ್ ಶಿವಕುಮಾರ್ ಅನ್ನೋರು ವಯೋನಿವೃತ್ತಿ ಹೊಂದಿದ್ರು, ಮಕ್ಕಳೆಲ್ಲ ಹತ್ತಿದ್ದಾರೆ.